ಗೈಸ್, ಯಾರೆಲ್ಲ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಅಂತ ಅನ್ಬೋದು. ಏನಪ್ಪ ಅನ್ಬೇಕ್ರೆ, ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಎರಡು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಎರಡು ಅಪ್ಡೇಟಲ್ಲಿ ಮೊದಲನೇ ಅಪ್ಡೇಟ್ ಏನಂದ್ರೆ, ಈ ಒಂದು ಅಪ್ಡೇಟ್ ಮೂಲಕ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವ್ಯೂಸ್ ಇನ್ಕ್ರೀಸ್ ಮಾಡ್ಕೋದು, ಮತ್ತು ಅದ್ರ ಜೊತೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಅರ್ನಿಂಗ್ ಏನಿದೆ ಅರ್ನಿಂಗ್ ಕೂಡ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು, ಅದಕ್ಕಿಂತ ಹೆಚ್ಚು. ಈ ಒಂದು ಅಪ್ಡೇಟ್ ಕೇಳಿದ್ರೆ ನಿಮಗೆ ಪ್ರತಿಯೊಬ್ಬರು ಖುಷಿ ಆಗುತ್ತೆ. ಆ ರೀತಿ ಒಂದು ಅಪ್ಡೇಟ್ ಮೊದಲನೇ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಮೌಂಟೇಷನ್ ಮೇಲ್ಗಡೆ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡಿ, ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ನಾನು ಡಿಪ್ಸನ್ ಯಾರು ಮುಂತ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಪ್ಲೇ ಆಗಿ ಪಕ್ಕದಲ್ಲಿ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡ್ತಾ ಇರ್ತೀವಿ. ಸ್ಟಾರ್ಟ್ನ ಬನ್ನಿ. ಮೊದಲು ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಶಾರ್ಟ್ಸ್ ವೀಡಿಯೋ ಮಾಡ್ತಾರೋ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕ್ರೆ, ಈಗ ನಾವು ಅಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರು ಕೂಡ ಖುಷಿ ಆಗುತ್ತೆ. ಏನಪ್ಪ ಅನ್ಬೇಕ್ರೆ, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಲಾಂಗ್ ವೀಡಿಯೋಗೆ ನಾವು ತಮ್ನಲ್ ಅಂತ ಆ್ಯಡ್ ಮಾಡ್ಕೊಳ್ಬೋದು. ಲಾಂಗ್ ವೀಡಿಯೋ ತಮ್ನಲ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಈಗ ಈ ಒಂದು ವೀಡಿಯೋ ನೋಡ್ತಾರೆ. ಈ ಒಂದು ವೀಡಿಯೋಗೆ ನಾನು ಮೇಲ್ಗಡೆ ಒಂದು ಫೋಟೋ ಹಾಕಿದೆ ಯೂಟ್ಯೂಬ್ ಅಪ್ಡೇಟ್ ಅಂತ, ಶಾರ್ಟ್ಸ್ ಅಪ್ಡೇಟ್ ಅಂತ. ಈ ರೀತಿ ನೀವು ಯೂಟ್ಯೂಬ್ಸ್ ಲಾಂಗ್ ವೀಡಿಯೋಗೆ ನೀವು ತಮ್ನೆಲ್ ಹಾಕ್ಬೋದಾಗಿತ್ತು. ತಮ್ನೆಲ್ ಅಂದ್ರೆ ಲಾಂಗ್ ವೀಡಿಯೋ. ಲಾಂಗ್ ವೀಡಿಯೋ ಅಂದ್ರೆ 2 ಮಿನಿಟ್ಸ್, 4 ಮಿನಿಟ್ಸ್, 5 ಮಿನಿಟ್ಸ್, ಈ ರೀತಿ ಜಾಸ್ತಿ ಇದೆ ಲಾಂಗ್ ವೀಡಿಯೋಗೆ ನೀವು ನಿಮ್ಮೊಂದು ಯೂಟ್ಯೂಬ್ಸ್ ವೀಡಿಯೋಗೆ ತಮ್ನೆಲ್ ಹಾಕ್ಬೋದಾಗಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಸಡನ್ ಈ ಹೊಸ ನೀವು ಅಪ್ಡೇಟ್ ಬರ್ತದೆ ಯೂಟ್ಯೂಬ್ ಶಾರ್ಟ್ಸ್ ಅಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಕೂಡ ನೀವು ಇನ್ನು ಮುಂದೆ ತಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದೊಂದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಈ ಒಂದು ಅಪ್ಡೇಟ್ ಸದ್ಯದಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ. ಒಂದು ವಾರದಲ್ಲಿ ನಿಮಗೆ ಎಲ್ಲರೂ ಕೂಡ ರೋಲ್ ಔಟ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಬರುತ್ತೆ. ಯಾವ ರೀತಿ ಅಂದ್ರೆ ಯಾವಾಗ ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಯಾವುದೇ ರೀತಿ ತಮ್ನಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಅಂದ್ರೆ ತಮ್ನಲ್ಲಿ ಹಾಕುವ ಆಪ್ಷನ್ ಇರಲಿಲ್ಲ, ಆದ ಬಟ್ ಇನ್ನು ಮುಂದೆ ನೀವು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಕೂಡ ತಮ್ನಲ್ಲಿ ಹಾಕ್ಬೋದಂತೆ. ಇದು ಮೊದಲನೇ ಅಪ್ಡೇಟ್, ಇದರಿಂದ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ, ವ್ಯೂಸ್ ಕೂಡ ಬರುತ್ತೆ. ಯಾವ ರೀತಿ ಇರ್ಬೇಕು, ಈಗ ವಿಡಿಯೋ ಮೇನ್ ಇಂಪಾರ್ಟೆಂಟ್ ತಮ್ನಲ್ ಮೇಲೆ ಡಿಸೈಡ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಕೂಡ ಇನ್ನು ಮುಂದೆ ನೀವು ತಮ್ನಲ್ಲಿ ಹಾಕ್ಬೋದು. ಇದು ಬೆಂಕಿ ಅಪ್ಡೇಟ್, ಯೂಟ್ಯೂಬ್ ನಲ್ಲಿ ಬಂದಂತ ಯೂಟ್ಯೂಬ್ ಶಾರ್ಟ್ಸ್ ಮೇಲೆಗಡೆ ಬಂದಂತ ಮೊದಲನೇ ಅಪ್ಡೇಟ್. ಇನ್ ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ಮೌಂಟೇಷನ್, ಯೂಟ್ಯೂಬ್ ಶಾರ್ಟ್ಸ್ ಮೌಂಟೇಷನ್ ಮೇಲೆ ಬಂದಿದೆ. ಏನಪ್ಪಾ ಅಂದ್ರೆ ಯಾವಾಗ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗ್ಬೇಕಾದ್ರೆ ಶಾರ್ಟ್ಸ್ ಒಂದು ವಾಯ್ಸ್ ಅವರ್ ಮಾಡ್ಬೇಕು, ಇಲ್ಲಾಂದ್ರೆ ಏನಾದ್ರು ಒಂದು ವಿಡಿಯೋ ಅಂದ್ರೆ ಬೇರೆ ಬೇರೆ ರೀತಿ ಮಾಡಿದಾಗ ವಾಯ್ಸ್ ಅವರ್ ಕೊಟ್ಟಾಗ ಆ ಒಂದು ಚಾನಲ್ ಶಾರ್ಟ್ಸ್ ಮೌಂಟೇಷನ್ ಆಗ್ತಿತ್ತು. ಆದ್ರೆ ಬಟ್ ಈಗ ಸಡನ್ ಆಗಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಒಂದು ಹೊಸ ನೀವು ಮೌಂಟೇಷನ್ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಪ್ಡೇಟ್ ಅಂದ್ರೆ, ನೀವು ಏನಾದರೂ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ನಿಂದ ಸ್ಪೀಕಿಂಗ್ ಅಂದ್ರೆ ಸ್ಪೀಚ್ ಕನ್ವರ್ಟ್ ಮಾಡ ಅಂದ್ರೆ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ಏನಾದರೂ ಒಂದು ವಿಡಿಯೋ ಶೂಟ್ ಮಾಡ್ತಾರೆ, ಆ ಒಂದು ವಿಡಿಯೋ ಏನಾದ್ರು ಟೆಕ್ಸ್ಟ್ ಹಾಕ್ತಾರೆ, ಟೆಕ್ಸ್ಟ್ನಿಂದ ಸ್ಪೀಚ್ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಕನ್ವರ್ಟ್ ಮಾಡ್ಕೊಂಡು ಅಂದ್ರೆ ಯಾವ ರೀತಿ ಅಂದ್ರೆ ಜಸ್ಟ್ ಒಂದು ವಿಡಿಯೋ ಶೂಟ್ ಮಾಡ್ತಾರೆ, ಆ ಒಂದು ವಿಡಿಯೋಗೆ ಮೇಲ್ಗಡೆ AI ಸಪೋರ್ಟ್ ಮಾಡ್ಕೊಂಡು ಆಪ್ಷನ್ ಬರ್ತದೆ ಸ್ಪೀಕರ್ ಅಂತ ಬಂದ್ಬಿಟ್ಟು. ಆ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಆ ಟೆಕ್ಸ್ಟ್ ಸ್ಪೀಚ್ ಮೂಲಕ ಅಂದ್ರೆ ನಿಮ್ಗೆ ಬೇಕಾದ ಒಂದು ವಾಯ್ಸ್ ಅವರ್ ಮೂಲಕ ಲಾಂಗ್ವೇಜ್ ಮೂಲಕ ನೀವು ಏನ್ ಮಾಡ್ಬೋದು ಅಂದ್ರೆ ಅದು ಕನ್ವರ್ಟ್ ಮಾಡ್ಕೊಳ್ಬಹುದು, ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಇನ್ ಮುಂದೆ ಮೌಂಟೇಷನ್ ಆಗುತ್ತೆ. ಇನ್ ಮುಂದೆ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಬರದಂತ ತುಂಬಾ ಬೇಜಾರ್ ಅಂದ್ರೆ ಬೇಜಾರ್ ಆಗುತ್ತೋ, ಆ ಭಯ ಪಡೋ ಅವಶ್ಯಕತೆ ಬೇಜಾರ್ ಅಂದ್ರೆ ಬೇಜಾರ್ ಆಗೋ ಅವಶ್ಯಕತೆ ಅಂದ್ರೆ ಅವಶ್ಯಕತೆನೂ ಕೂಡ ಇಲ್ಲ. ಮತ್ತೆ ಅದರ ಜೊತೆಗೆ ಇನ್ ಮುಂದೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಜಸ್ಟ್ ಏನಲ್ಲ, ಕೇವಲ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗುವುದು ಅಷ್ಟೇ. ಅಂದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದ್ರೂ ಕೂಡ ನಿಮ್ಮೊಂದು ಯೂಟ್ಯೂಬ್ಸ್ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ಸ್ ಕೂಡ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಷನ್ ಆನ್ ಆಗುತ್ತೆ. ಇನ್ನೊಂದು ಜಸ್ಟ್ ಯೂಟ್ಯೂಬ್ ಶಾರ್ಟ್ಸ್ ಮೇಲ್ಗಡೆ ಬಂದಂತ ಎರಡು ಹೊಸ ನೀವು ಅಪ್ಡೇಟ್. ಈ ಎರಡು ಅಪ್ಡೇಟ್ ಬಗ್ಗೆ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾವ ರೀತಿ ಅನಿಸಿದೆ ನಮ್ಮ ಹತ್ರ ತುಂಬಾ ಖುಷಿ ಐತೆ, ನಿಮಗೂ ಕೂಡ ಯಾವ ರೀತಿ ಅನಿಸಿದೆ ಚಿಕ್ಕದೇ ಕಮೆಂಟ್ಸ್ಲಿ ಕಮೆಂಟ್ಗೆ. ಅದ್ರ ಜೊತೆಗೆ ಈ ಎರಡು ಅಪ್ಡೇಟ್ ಅಲ್ಲಿ ನಿಮಗೆ ಯಾವ್ದೊಂದು ಇಷ್ಟವಾಯಿತು ಚಿಕ್ಕದೇ ಅದನ್ನು ಕೂಡ ಕಮೆಂಟ್ಸ್ಲಿ ಕಮೆಂಟ್ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸ್ ಪ್ರತಿಯೊಬ್ಬರು ಜೀವನ ಮತ್ತೆ ಮತ್ತೆ ನೆಕ್ಸ್ಟ್ ಓದಿಲ್ಲ ಬಹಳ.